ಕೋಲಕತ್ತಾದಲ್ಲಿ ಪುತ್ರನಿಗೆ ಟಿಕೆಟ್ ಕೈ ತಪ್ಪಿದೆ ತಪ್ಪಿದ್ದು ಈಶ್ವರಪ್ಪನವರ ಬಂಡಾಯ ಶಮನ ಆಗುವ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಇದೀಗ ಒಂದು ಕಡೆ ಶಿವಮೊಗ್ಗದಲ್ಲಿ ರಾಘವೇಂದ್ರ ಗೆಲ್ಲಬೇಕು ಅಂತ ಬಿಜೆಪಿ ಶತಾಯ ಗತಾಯ ಪ್ರಯತ್ನ ಪಡ್ತಾ ಇದ್ರೆ, ಇತ್ತ ಈಶ್ವರಪ್ಪನವರ ಬಂಡಾಯದ ಬಿಸಿ ಹೆಚ್ಚಾಗ್ತದೆ. ಬಿಜೆಪಿಗೆ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಈಶ್ವರಪ್ಪನವರ ಬಂಡಾಯ. ನುಂಗಲಾರದ ಬಿಸಿ ತುಪ್ಪ ಆಗೋಯ್ತು. ಪುತ್ರನಿಗೆ ಟಿಕೆಟ್ ಮಿಸ್ ಆಗಿದ್ದೇ ಆಗಿತ್ತು. ಯಾವ ತರ ನಿಗಿನಿಗಿ ಕೆಂಡ ಆಗಿಬಿಟ್ಟಿದ್ದಾರೆ ಅಂದ್ರೆ, ಯಾರು ಮಾತನಾಡಿದ್ರು ಡೋಂಟ್ ಕೇರ್ ಅನ್ನೋ ತರ. ಒಟ್ಟಾರೆ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಈಶ್ವರಪ್ಪನವರು. ಅವರ ಬಂಡಾಯದ ಮುಖಾಂತರ ಶಿವಮೊಗ್ಗದಲ್ಲಿ ರಾಘವೇಂದ್ರ ಗೆಲುವಿಗೆ ಇದೇ ಅಡ್ಡಿ ಆಗುತ್ತೆ, ಬಂಡಾಯವೇ ಅಡ್ಡಿ ಆಗತ್ತೆ. ಕೆಎಸ್ ಈಶ್ವರಪ್ಪಗೆ ಕೈ ಮುಗಿದು ಮನವಿ ಮಾಡಿದ್ದಾರೆ ಬಿವೈ ವಿಜಯೇಂದ್ರ. ನೋವು ಮರೆತು ಪಕ್ಷದೊಂದಿಗೆ ಕೈ ಜೋಡಿಸಿ ಅಂತ ಕೈ ಮುಗಿದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮನವಿಗೆ ಕ್ಯಾರೆ ಅಂತಿಲ್ಲ ಈಶ್ವರಪ್ಪ. ಅವರಿಗೆ ಬೇಕಾಗಿದ್ದು ಪುತ್ರನಿಗೆ ಟಿಕೆಟ್ ಅಷ್ಟೇ, ಕೊಡಿ ಅಂತ ಕೇಳಿದ್ರು. ಅವ್ರು ಶಿವಮೊಗ್ಗದಲ್ಲೇ ಕೊಡಿ ಅಂತ ಕೇಳಿರ್ಲಿಲ್ಲ, ಬೇರೆ ಬೇರೆ ಭಾಗದಲ್ಲಿ ಕೇಳಿದ್ರು, ಹಾವೇರಿಲಿ ಕೇಳಿದ್ರು. ಅಲ್ಲಾಗ್ಲಿಲ್ಲ ಅಂದ್ರೆ ಇನ್ ಕೇಸ್ ಬೇರೆ ಕಡೆನಾದ್ರೂ ಕೊಡ್ತಾರೆ ಅಂತ, ಬಟ್ ಎಲ್ಲೂ ಕೊಡ್ಲಿಲ್ಲ. ಕೆಎಸ್ ಈಶ್ವರಪ್ಪನವರಿಗೆ ಆ ಅಸಮಾಧಾನ ಇದೆಯಲ್ಲ, ಅದು ಸದ್ಯದ ಮಟ್ಟಿಗೆ ಶಮನ ಹಾಕುವಂತಹ ಲಕ್ಷಣ ಅಂತೂ ಇಲ್ಲವೇ ಇಲ್ಲ. ಒಂದು ಕಡೆ ಬಿವೈ ರಾಘವೇಂದ್ರ ಅವರ ಸೋಲು ಗೆಲುವಿನ ಲೆಕ್ಕಾಚಾರ, ಇನ್ನೊಂದು ಕಡೆ ಹೇಗಾದ್ರೂ ಮಾಡಿ ಶತಾಯ ಗತಾಯ ಗೆಲ್ಲಿಸ್ಕೊಂಡು ಬರಬೇಕಲ್ಲಿ. ಈಗ ಯಡಿಯೂರಪ್ಪನವರ ಪುತ್ರ ಆಗಿ ಮಾತ್ರ ಉಳಿದಿಲ್ಲ ವಿಜಯೇಂದ್ರ ಅವರು, ರಾಜ್ಯಾಧ್ಯಕ್ಷ ಕೂಡ ಹೌದು. ಸೊ ಈ ನಿಟ್ಟಿನಲ್ಲಿ ಗೆಲ್ಲಿಸ್ಕೊಂಡೇ ಬರಲಿಲ್ಲ ಅಂತಂದ್ರೆ ಹೇಗೆ? ಸೊ ಈಶ್ವರಪ್ಪನವರ ಬಂಡಾಯವನ್ನು ಶಮನ ಮಾಡೋದು ಹೇಗೆ, ತಣ್ಣಗಾಕ್ಸೋದು ಹೇಗೆ ಅಂತ ಕೈ ಮುಗಿದು ಕೇಳ್ಕೊಂಡಿದ್ದಾರಂತೆ. ದಯಮಾಡಿ ಸಮಾಧಾನದಿಂದ ಇರಿ, ಯಾಕಂದ್ರೆ ಇಲ್ಲಿ ಬಿಜೆಪಿ ಬಂಡಾಯ ಆದರೆ ಗೀತಾ ಶಿವರಾಜ್ಕುಮಾರ್ ಅವರು ಕಾಂಗ್ರೆಸ್ನಿಂದ ನಿಂತಿರುವಂತಹ ಕ್ಯಾಂಡಿಡೇಟ್ ಈಸಿಯಾಗಿ ಸರಾಗವಾಗಿ ಗೆಲ್ತ್ಕೊಂಡು ಬರ್ತಾರೆ. ಸೊ ಹಾಗೆ ಆಗಬಾರದು ಅಂತ ನಿನ್ನೆಯಷ್ಟೇ ಅವ್ರನ್ನ ಭೇಟಿ ಮಾಡಿ ಮನವಿಯನ್ನ ಕೂಡ ಮಾಡಿದ್ದಾರಂತೆ ವಿಜಯೇಂದ್ರ. ಸೊ ಇದೀಗ ಈಶ್ವರಪ್ಪನವರ ಮುಂದಿನ ನಡೆ ಏನು ಅನ್ನೋದೇ ಸದ್ಯದ ಕುತೂಹಲ. ಸೊ ನೋಡೋಣ ಈಶ್ವರಪ್ಪನವರು ಬಂಡಾಯ ಶಮನ ಮಾಡ್ಕೋತಾರ, ಸಮಾಧಾನ ಆಗ್ತಾರ? ಯಾಕಂದ್ರೆ ಈ ಬಂಡಾಯ ತಣ್ಣಗಾಗ್ಲಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಅದು ಈಸಿ ಆಗ್ಬಿಡುತ್ತೆ, ಈಜಿ ದಡ ಸೇರ್ಬಿಡ್ಬೋದು ತುಂಬಾ ಈಸಿಯಾಗಿ. ಸೊ ಹಾಗಾಗಿ ಹೇಗಾದ್ರೂ ಮಾಡಿ ಸದ್ಯದ ಮಟ್ಟಿಗೆ ಅವ್ರನ್ನ ಸಮಾಧಾನ ಪಡಿಸೋಣ ಅಂತ ವಿಜಯೇಂದ್ರ ಅವರು ಶತಾಯಗತಾಯ ಪ್ರಯತ್ನ ಪಡ್ತಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗತ್ತೆ, ಶಮನ ಆಗತ್ತಾ ಏನು ಎತ್ತ ಅಂತ. ಇನ್ನ ಬಿಜೆಪಿಯನ್ನ ಮಣಿಸೋದಿಕ್ಕೆ ತೊಡೆ ತಟ್ಟಿ ನಿಂತಿದ್ದಾರೆ ಕೈ ನಾಯಕರು. ರಾಜ್ಯದಾದ್ಯಂತ ಅಭ್ಯರದ ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ ಸಿಎಂ ಡಿಸಿಎಂ, ಎರಡೂ ಕ್ಷೇತ್ರಗಳನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ.
ರಾಜ್ಯಾದ್ಯಂತ ಅಬ್ಬರದ ಪ್ರಚಾರ ಕೈಗೊಳ್ಳುತ್ತಿದ್ದಾರೆ ಸಿಎಂ ಡಿಸಿಎಂ. ಎರಡು ಕ್ಷೇತ್ರಗಳನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಎರಡು ಕ್ಷೇತ್ರಗಳನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಚಾಮರಾಜನಗರ ಹಾಗೆ ಮೈಸೂರು ಕ್ಷೇತ್ರವನ್ನ. ಆ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಒತ್ತಡದಲ್ಲಿದ್ದಾರೆ. ಸೊ ಮೈಸೂರು ಚಾಮರಾಜನಗರದಲ್ಲಿ ಎಡಬಿಡದೆ ಪ್ರಚಾರವನ್ನ ಆರಂಭ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಮೈಸೂರು ಭಾಗದಲ್ಲಿ ಏಳು ದಿನ ಅಬ್ಬರದ ಪ್ರಚಾರವನ್ನ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯನವರು ಹಿಂದೆ. ಈಗ ಏಪ್ರಿಲ್ 11-12 ಮತ್ತೆ ಮೈಸೂರು ಚಾಮರಾಜನಗರದಲ್ಲಿ ಮತ್ತೊಮ್ಮೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸ್ಮಾಲ್ ಬ್ರೇಕ್ನ ನಂತರ ಮತ್ತೆ ಮರಳುತ್ತಿದ್ದಾರೆ. ಪ್ರತಿಷ್ಠೆಯ ಕಣಗಳು ಮೈಸೂರು ಚಾಮರಾಜನಗರ ಆ ಕ್ಷೇತ್ರಗಳಲ್ಲಿ ಈಗ ಅಬ್ಬರದ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಏಳು ದಿನ ಅಬ್ಬರದ ಪ್ರಚಾರವನ್ನ ನಡೆಸಿದ್ರು. ಸೊ ಇದೀಗ ಮತ್ತೆ ಪ್ರಚಾರಕ್ಕೆ ಅಣಿಯಾಗ್ತಾ ಇದ್ದಾರೆ. ಅಬ್ಬರದ ಪ್ರಚಾರವನ್ನ ನಡೆಸಿದ ನಂತರ ಮತ್ತೊಮ್ಮೆ 11-12 ಮೈಸೂರು ಚಾಮರಾಜನಗರದಲ್ಲಿ ಪ್ರವಾಸವನ್ನ ಕೈಗೊಳ್ತಾರೆ. ಇವತ್ತೇಳು, ಇನ್ನು 4-5 ದಿನದಲ್ಲಿ ಹೊರಡ್ತಾರೆ ಪ್ರಚಾರಕ್ಕೆ. ಹಳೆ ಮೈಸೂರು ಭಾಗ ಪ್ರತಿಷ್ಠೆಯ ಕಣ ಅದು, ಕಾಂಗ್ರೆಸ್ಗಾಗಿರ್ಬೋದು ಬಿಜೆಪಿಗಾಗಿರ್ಬಹುದು. ಸೊ ಇಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ತಗೊಳ್ಳೋದಕ್ಕೋಸ್ಕರ ಮೈಸೂರು ಭಾಗದಲ್ಲಿ ಅಬ್ಬರದ ಪ್ರಚಾರಕ್ಕೆ ಮುಂದಾಗ್ತಾ ಇದೆ. ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಇತ್ತ ಸುನಿಲ್ ಬೋಸ್ ಚಾಮರಾಜನಗರದಿಂದ, ಎಂ ಲಕ್ಷ್ಮಣ್ ಮೈಸೂರು ಭಾಗದಿಂದ, ಇಬ್ಬರನ್ನ ಗೆಲ್ಲಿಸ್ಕೊಂಡು ಬರಬೇಕು. ಚಾಮರಾಜನಗರ ಅಂತೂ ಬಹಳಷ್ಟು ಬಾರಿ ಹಿಡಿತದಲ್ಲಿ ಇಟ್ಕೊಂಡು ಭದ್ರಕೋಟೆ ಅಂತ ಇದ್ದಂತಹ ಕ್ಷೇತ್ರ ಕಳೆದ ಬಾರಿ ಸೋತಿದ್ರು, ಬಟ್ ಈ ಬಾರಿ ಅದು ಆಗ್ಬಾರ್ದು ಅಂತ ಸುನಿಲ್ ಬೋಸ್ ಅವ್ರನ್ನ ಗೆಲ್ಸ್ಕೊಂಡೇ ಬರಬೇಕು ಅಂತ.